ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಮೌಂಟನ್ ಪಮೋರಿ scam too. We've reached here today. ভয় লাগে, মনে হচ্ছিল যে এরা তো আসলে পৃথিবীর ওয়ান অফ দ্য মোস্ট ডেডিকেটেড পার্সন, বা আমার ব্যাকপ্যাক থেকে প্রথম যে জিনিসটা বেরোচ্ছে আমি কোনো চূড়া সামিট করলে সেটা অতি অবশ্যই আমার দেশের লাল সবুজ পতাকা। যদি প্রকৃতি বিগড়ে না যায়, দেয়ার ইজ নো ওয়ান গুড। অ্যামেজিং ভিউ ফ্রম ক্যাম্প 3। This is the view. Way to camp for tomorrow. You can see the tents down there, all the way from down there. We climbed up. This is Daju trying to get the tent ready. হচ্ছে ওয়েদারও বিগড়ে যায়, তো আমার ওই দিন আর আমি আর লোৎসের অভিমুখে যাই, যেহেতু একদিন এক্সট্রা থাকতে হচ্ছে। দেখলাম যে ফ্র্যাকচার এবং মানে হাড়টা সরেও গেছে, ওকে একমাত্র রেস্কিউ করার ওয়ে ছিল এই হেলিকপ্টার নামতে পারেনি। তবে ফরচুনেটলি আমরা আসার পরে আমরা লোক জোগাড় করতে সক্ষম, বিকজ দে মেক মি ফিল স্মল। খুব মাথায় কাজ করছিল যে লোৎসের জন্য না অক্সিজেন কম পড়ে যায়। তো দেখাটা দেখি, বছর বয়সে কেউ যদি 45 লাখ টাকা পায় কি করবে করি, এই মূল মন্ত্র মনে রেখেই হচ্ছে আমি এগোতে চাই। নমস্কার বীক্ষকরে, বিশেষ কার্যক্রমকে স্বাগত। ಅದರಲ್ಲೂ ಕೂಡ ಭಾರತ ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾನ್ಯವಾಗಿ ಈ ನಮ್ಮ ಈ ಗಣತಿಯ ಪ್ರಕಾರ ಮೇಲ್ ಡಾಮಿನೇಷನ್ ಸಾಮಾನ್ಯವಾಗಿ ವಾಡಿಕೆ ಅಂತ ಬಂದಿರತಕ್ಕಂಥದ್ದು. ಆದರೆ ಇದನ್ನ ಅಲ್ಲ, ನಾವು ಕೂಡ ಇದ್ದೀವಿ ಭಾರತದಲ್ಲಿ, ನಾವು ಕೂಡ ಪುರುಷರಂತೆಯೇ ಕೂಡ ನಾವು ಕೂಡ ಸಾಧನೆ ಮಾಡಬಲ್ಲವು ಎಂಬುದರ ಬಗ್ಗೆ ಈಗ ನಿಮಗೆ ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಅನುಮಾನ ಆಗ್ಬೋದು. ಏನೋ ಅನುಮಾನನೂ ಬೇಡ, ಆತಂಕನೂ ಬೇಡ, ನೇರವಾಗಿ ನಿಮಗೆ ಅವ್ರನ್ನ ಪರಿಚಯ ಮಾಡಿಸೋಕೆ ಇಷ್ಟಪಡ್ತೀನಿ. ಭಾರತದಲ್ಲೇ ಅದರಲ್ಲೂ ಕರ್ನಾಟಕದವರು ಪ್ರಪ್ರಥಮ ನಾಗರಿಕ ಮಹಿಳೆ ಮಾನಸ ಸರೋವರ ಮೌಂಟ್ ಎವರೆಸ್ಟನ್ನು ಹತ್ತಿರತಕ್ಕಂಥವ್ರನ್ನ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಉಷಾ ಹೆಗಡೆ ಅಂತೇಳಿ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಬಯಸೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಪೂರ್ವ ಪರಿಚಯದೊಂದಿಗೆ ನಮ್ಮ ನಾಗರಿಕರಿಗೆ ತಮ್ಮ ಪರಿಚಯದ ಜೊತೆಯಲ್ಲಿ ಮಾತಾಡೋಣ. ಮೇಡಮ್ ಎಲ್ಲರಿಗೂ ನಮಸ್ಕಾರ. ನಾನು ಉಷಾ ಹೆಗಡೆ ಅಂತ ಮೈಸೂರಲ್ಲಿ ಇರ್ತೀನಿ. ಇವಾಗ ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿ, ಪಿ ಯು ಸಿ ಮುಗಿಸಿದ ಮೇಲೆ ಮೈಸೂರಿಗೆ ಡೆಂಟಲ್ ಡಾಕ್ಟರ್ ಆಗಲಿಕ್ಕೆ ಅಂತ ಜೆ ಎಸ್ ಸಂಸ್ಥೆಗೆ ಬಂದೆ. ಅಲ್ಲಿ ಬಿ ಡಿ ಎಸ್ ಮುಗಿಸ್ಕೊಂಡು ಅನಂತರ ಎಸ್ ಡಿ ಎಂ ಡೆಂಟಲ್ ಕಾಲೇಜ್ ಧಾರವಾಡದಲ್ಲಿ ನಂದು ಮಾಸ್ಟರ್ ಡಿಗ್ರಿ ಮಾಡಿಕೊಂಡೆ. ಅದಾದಮೇಲೆ ನನಗೆ ಮದುವೆ ಆಗಿ ಈಗ ಮೈಸೂರಲ್ಲೇ ಸುಮಾರು 25 ವರ್ಷದಿಂದ ಇಲ್ಲೇ ಇದ್ದೀನಿ. ಹೇಳಬೇಕು ಅಂದರೆ 1989 ನಾನು ಮೈಸೂರಿಗೆ ಬಂದಿದ್ದು ಓದಕ್ಕೆ ಅಂತ. ಸೊ ಈಗ 35 ವರ್ಷದಿಂದ ನಾನು ಮೈಸೂರಿನ ಥರ ಆಗ್ತಿದ್ದೀನಿ. ಇಲ್ಲಿ ಮೈಸೂರಲ್ಲಿ ಇಟ್ಕೊಂಡು ಇವಾಗ ಕರೆಂಟ್ಲಿ ನಾನು ಮತ್ತೆ ವಾಪಸ್ ಜೆ ಎಸ್ ಎಸ್ ಡೆಂಟಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ವೃತ್ತಿಯಲ್ಲಿ ದಂತವೈದ್ಯ ಆದರೂ ಆಸಕ್ತಿ ಇರೋದು, ನಂದು ಪ್ಯಾಷನೇಟ್ ಆಗಿರೋದು ನಂದು ಸ್ಪೋರ್ಟ್ಸ್ ವಿಭಾಗ. ಫಸ್ಟ್ ಅಲ್ಲ
ಈಗ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್? ನನಗೆ ಪರ್ಸ್ನಲ್ ಚಾಲೆಂಜಸ್ ಅಂದರೆ ಒಂಥರ ನಾನೇನು ಸಾಧಿಸ್ಬೋದು, ನಾನು ಎಷ್ಟು ಮುಂದೆ ಸಾಧಿಸ್ಬೋದು ಅನ್ನೋದು ಒಂದು ನನಗೆ ನಾನು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಭಾರಿ ಇಷ್ಟ. ಸೊ ಇದು ಮೌಂಟ್ ಎವರೆಸ್ಟ್ಗೂ ಮುಂಚೆ ಇದೇ ಥರ ಚಾಲೆಂಜಸ್ ರನ್ನಿಂಗಲ್ಲಿ, ಮ್ಯಾರಥಾನ್ಸ್ 42.2 kilometers ಓಡೋದಾಗಲಿ, ಟ್ರಯಾಥ್ಲಾನಲ್ಲಿ ಐರನ್ ಮ್ಯಾನ್ ಇವೆಂಟ್ ಮುಗಿಸೋದಾಗಲಿ, ಐರನ್ ಮ್ಯಾನ್ ಅಂದರೆ 3.8 kilometers ನಾವು ಓಷನಲ್ಲಿ ಸ್ವಿಮ್ ಮಾಡಿ, 180 kilometers ಸೈಕ್ಲಿಂಗ್ ಮಾಡಿ, ಅನಂತರ 42.2 kilometers ರನ್ ಮಾಡಿಕೊಂಡು ಮುಗಿಸ್ತೀವಿ ಒಂದೇ ದಿವಸದಲ್ಲಿ 17 ಗಂಟೆಯಲ್ಲಿ. ಅದನ್ನು ನಾನು 2019 ಡಿಸೆಂಬರ್ 19 ಆಸ್ಟ್ರೇಲಿಯಲ್ಲಿ ಮುಗಿಸಿದ್ದೆ. ಆ ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕಿಂಗ್ ಕೂಡ ಇತ್ತು ನಂದು ವುಮೆನ್ ರ್ಯಾಂಕಿಂಗಲ್ಲಿ. ಸೊ ಈ ಥರ ಹಾಗೆ ಒಂದರಿಂದ ಒಂದು ಚಾಲೆಂಜಾಗಿ ಮಾಡ್ಕೊಂಡು ಬಂದೆ. ಇದು ಒಂದು ಸುಮಾರು 12 ವರ್ಷದಿಂದ ಮಾಡ್ತಾ ಇದ್ದೀನಿ. ಬರೀ 5 kilometers ಓಟದಿಂದ ಶುರು ಆಗಿದ್ದಿದ್ದು. ಈಗ 3 ವರ್ಷದ ಹಿಂದೆ ಒಬ್ಬರು ಮೌಂಟ್ ಎವರೆಸ್ಟ್ ಹತ್ತಿದ ಅವರ ಪರಿಚಯ ಆಯಿತು. ಅವ್ರನ್ನ ನೋಡಿಬಿಟ್ಟು ಯಾಕೆ ಇದು ನಾನು ಮಾಡಬಾರ್ದು ಅಂತ ಒಂದು ಹೊಸ ಚಿಕ್ಕ ಮಕ್ಕಳ ಥರ ಆಸೆ ಶುರುವಾಯಿತು. ಸೊ ಅಲ್ಲಿಂದ ಏನೇನು ಬೇಕು ಇದಕ್ಕೆ ತಯಾರಿಕೆ ಹೆಂಗೆ ಮಾಡ್ಕೋಬೇಕು ಅಂತೆಲ್ಲ ವಿಚಾರ ಮಾಡಿ, ಭೇಟಿಯಾಗಿ ಜನ ಯಾರು ಮೌಂಟ್ ಎವರೆಸ್ಟ್ ಹತ್ತಿದ್ರು ಅವ್ರನ್ನೆಲ್ಲ ಭೇಟಿಯಾಗಿ ತಿಳ್ಕೊಂಡು ಈಗ 1.5 ವರ್ಷದಿಂದ ಟ್ರೈನಿಂಗ್ ಮಾಡಿದ್ವಿ. ನೀವು ಯಾವಾಗ ಹತ್ತದ್ದು ಫಸ್ಟ್? ನಾನು ಮೌಂಟ್ ಎವರೆಸ್ಟು ಮೇಲೆ ಟಾಪ್ ರೀಚ್ ಆಗಿದ್ದು May 19 ಬೆಳಿಗ್ಗೆ 6:10 ಶುರು ಮಾಡಿದ್ದು. ಶುರು ಮಾಡಿದ್ದು ಅಂದರೆ ಇದು 2 ತಿಂಗಳದ್ದು ಎಕ್ಸ್ಪೆಡಿಷನ್ ಆಗುತ್ತೆ. ಸೊ 2 ತಿಂಗಳಲ್ಲಿ ನಾವು ನೇಪಾಳಿಂದ ಒಂದು ಲುಕ್ಲಾ ಅಂತ ಒಂದು ಜಾಗದಿಂದ ಶುರು ಮಾಡ್ತೀವಿ. ಅಲ್ಲಿಂದ ಫಸ್ಟ್ ಬೇಸ್ ಕ್ಯಾಂಪ್ ತಲುಪ್ತೀವಿ. ಆ ಬೇಸ್ ಕ್ಯಾಂಪ್ ತಲುಪೋಕ್ಕೆ ಸುಮಾರು 8 ದಿನ ಬೇಕು. ಅಲ್ಲಿ ಅದಾದಮೇಲೆ ನಮಗೆ ಆ ಬೇಸ್ ಕ್ಯಾಂಪಲ್ಲಿ ಒಂದು ತಿಂಗಳು ಕಳಿತೀವಿ. ಅದು ಮನೆಯಾಗಿ ಹೋಗುತ್ತೆ ನಮಗೆ. ಅಲ್ಲಿ ಒಂದು ಟೆಂಟ್ ಅಂತ ಕೊಡ್ತಾರೆ ನಮಗೆ, ಅಲ್ಲೇ ಉಳ್ಕೊಂಡು ಸುಮಾರು ಟ್ರೈನಿಂಗ್ ಮಾಡ್ತೀವಿ. ಒಂದು 20-25 ದಿವಸ ಟ್ರೈನಿಂಗ್ ಮಾಡ್ತೀವಿ. ಬೇರೆ ಸುತ್ತಮುತ್ತ ಮೌಂಟೇನ್ಗಳು ಪೀಕ್ಗಳು ಹತ್ತೋದು, ಇಳಿಯೋದು, ಸ್ಕಿಲ್ ಟ್ರೈನಿಂಗು ಅದೆಲ್ಲ ಮಾಡ್ಕೊಂಡು ಅಲ್ಲೇ ವಾಸವಾಗ್ತೀವಿ. ಅದು ನಂತರ ಒಂದು 13 ದಿವಸ ವೆದರ್ ವಿಂಡೋ ಅಂತ ಕಾಯಬೇಕಾಗಿತ್ತು. ಅದು ಯಾವಾಗ ನಮಗೆ ವೆದರ್ ಕ್ಲಿಯರ್ ಆಗಿದೆ, ಮೇಲೆ ಹತ್ಬೋದು ಅಂತ ಸಿಗ್ನಲ್ ಬಂತು, 13 ದಿವಸ ಆದಮೇಲೆ ನಾವು ಬೇಸ್ ಕ್ಯಾಂಪಿಂದ ಹತ್ತಲಿಕ್ಕೆ ಶುರು ಮಾಡ್ತೀವಿ. ಹತ್ತಲಿಕ್ಕೆ ಶುರು ಮಾಡಿದ್ರೆ ಬೇಸ್ ಕ್ಯಾಂಪ್ ಆದಮೇಲೆ ನಮಗೆ 4 ಕ್ಯಾಂಪ್ಗಳು ಬರುತ್ತೆ. ಅದನ್ನೆಲ್ಲ ದಾಟಿಬಿಟ್ಟು ಫೈನಲಿ ಟಾಪ್ ಆಫ್ ದ ವರ್ಲ್ಡ್ ಸಮ್ಮಿಟ್ಗೆ ಅಂತ ಹೋಗಬೇಕಾಗುತ್ತೆ. ಸೊ ಇದು 5 ದಿವಸ ಬೇಕಾಯಿತು ನನಗೆ ಬೇಸ್ ಕ್ಯಾಂಪಿಂದ ಟಾಪ್ ರೀಚ್ ಆಗಲಿಕ್ಕೆ. ಮತ್ತು ವಾಪಸ್ ಇಳೀಲಿಕ್ಕೆ 2 ದಿವಸ ಬೇಕಾಗಿತ್ತು. ಸೊ ಇಲ್ಲಿ ವಾಪಸ್ ಬೇಸ್ ಕ್ಯಾಂಪ್ ಬಂದು ಮತ್ತೆ ಕಾಟ್ಮಂಡು ಬರ್ತೀವಿ. ಅಲ್ಲಿ ಮೆಡಿಕಲ್ಲು ಏನಾದ್ರು ಟೆಸ್ಟ್ಗಳಾಗ್ತಾವ? ಮೆಡಿಕಲ್ ಟೆಸ್ಟ್ ಅಂದರೆ ನಮ್ಮ ಏಜೆನ್ಸಿ ಮೂಲಕನೇ ನಾವು ಹೋಗ್ತೀವಿ. ನಮ್ಮ ಏಜೆನ್ಸಿಯವರು ಬೇಸಿಕ್ ಪಲ್ಸ್ದು ನಮ್ಮದು ಆಕ್ಸಿಜನೇಷನ್ ಸ್ಯಾಚುರೇಷನ್ ಆಗಲಿ, ನಮ್ಮದು ಬಿ ಪಿ ಚೆಕ್ ಮಾಡೋದಾಗಲಿ ಆ ಥರದ್ದು ಮಾಡ್ತಾರೆ. ಬಟ್ ಅದು ಬಿಟ್ಟು ಬೇಸ್ ಕ್ಯಾಂಪಲ್ಲಿ ಒಂದು ಮೆಡಿಕಲ್ ಟೆಂಟ್ ಅಂತ ಇರುತ್ತೆ. ಈ ಟೆಂಟಲ್ಲಿ ಎಲ್ಲ ಥರ ಸೌಲಭ್ಯ ಇರುತ್ತೆ, ಡಾಕ್ಟರ್ಸ್ ಇರ್ತಾರೆ. ಸೊ ಏನೇ ಪ್ರಾಬ್ಲಮ್ ಆದರೂ ಇಲ್ಲಿ ಈ ಆಲ್ಟಿಟ್ಯೂಡಲ್ಲಿ ಪ್ರಾಬ್ಲಮ್ ಆಗೋದು ಅಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ. ಆ ಆಲ್ಟಿಟ್ಯೂಡಲ್ಲಿ ನಮಗೆ ಆಕ್ಸಿಜನ್ ಲೆವೆಲ್ಸ್ ತುಂಬ ಕಮ್ಮಿ ಇರುತ್ತೆ. ಚಳಿ, -10 temperatures ಬೇಸ್ ಕ್ಯಾಂಪಲ್ಲಿ ಇದ್ದರೆ ಸಮ್ಮಿಟಲ್ಲಿ -40 ತನಕ ಹೋಗುತ್ತೆ. ಸೊ ಈ ಟೆಂಪ್ರೇಚರ್ಸಲ್ಲಿ ಇಷ್ಟು ಕಮ್ಮಿ ಪ್ರೆಷರ್ಸು, ಆಕ್ಸಿಜನ್ ಕಮ್ಮಿ ಇರೋದ್ರಲ್ಲಿ ಉಸಿರಾಟ ತುಂಬ ಕಷ್ಟ ಆಗುತ್ತೆ. ಆವಾಗ ನಮಗೆ ರಕ್ತದ ಅಂಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ರಕ್ತದ ಅಂಶ ಕಮ್ಮಿ ಇದ್ದಾಗ ನಮ್ಗೆ ಆಕ್ಸಿಜನ್ನು ತೊಗೊಳ್ಳಿಕ್ಕಾಗಲಿಲ್ಲ. ಸೊ ಹಾಗಾಗಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಈ ಆಲ್ಟಿಟ್ಯೂಡ್ ಸಿಕ್ನೆಸ್ಸು ಒಬ್ಬೊಬ್ಬರಿಗೆ ಮೈಲ್ಡ್ ಆಗಿರ್ಬೋದು, ಮೈಲ್ಡ್ ಹೆಡ್ಏಕ್ಸ್ ಇರ್ಬೋದು, ಇಲ್ಲ ಹೊಟ್ಟೆ ತೊಳ್ಸೋದು, ವಾಮಿಟಿಂಗು, ಡೈರಿಯಾ. ಅದು 1-3 ದಿವಸ ಅಲ್ಲೇ ಬೇಸ್ ಕ್ಯಾಂಪಲ್ಲಿ ಉಳ್ಕೊಂಡು ಅಭ್ಯಾಸ ಮಾಡ್ಕೋಬೋದು. ಇಲ್ಲದೇ ಇರೋಬ್ರಿಗೆ ತುಂಬ ಸಿವಿಯರ್ ಆಗೋಗುತ್ತೆ, ಬ್ರೈನಲ್ಲಿ ಎಡಿಮ್ ಆಗೋದು, ಅಂದರೆ ನೀರು ಸೇರ್ಕೊಳ್ಳೋದು, ಇಲ್ಲ ನಮ್ಮ ಲಂಗ್ಸಲ್ಲಿ ಏರಿಸ್ಗಳು, ಆವಾಗ ನಮಗೆ ಚಾನ್ಸ್ ತೊಗೊಳೋಕ್ಕಾಗಲ್ಲ. ತಕ್ಷಣ ವಾಪಸ್ಸು ಕೆಳಗಿಳಿಬೇಕು. ಕೆಳಗಿಳಿದಾಗ ನಮಗೆ ಆ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಹೈಟ್ ಇಷ್ಟೇ ಇರಬೇಕು, ವೆಯ್ಟ್ ಇಷ್ಟೇ ಇರಬೇಕು, ಆ ಏಜ್ಗೆ ಅನುಗುಣವಾಗಿ ಏನಾಗಿದೆಯಾ? ಇಲ್ಲ, ಆ ಥರ ಏನಿಲ್ಲ. ಹೈಟು ವೆಯ್ಟು ಅಂತೇನಿಲ್ಲ, ಫಿಟ್ನೆಸ್ ಇರಬೇಕು. ಮತ್ತು ನಾವು ನೇಪಾಳ್ ಗೌರ್ಮೆಂಟ್ಗೆ ಪರ್ಮಿಷನ್ ಅಂತ ತೊಗೋಬೇಕು. ಅದು ತೊಗೊಳ್ಬೇಕ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ನಾವು ಎಷ್ಟು ಮುಂದೆ ಎಷ್ಟು ಪೀಕ್ಗಳು ಹತ್ತಿದ್ದೀವಿ ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಸೊ ಏನು ಟ್ರೈನಿಂಗ್ ಇಲ್ಲದೇ ಹತ್ತಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತಾರೆ, ಆ ಸರ್ಟಿಫಿಕೇಟ್ ಕೂಡ ನಾವು ಒಂದು ಡಾಕ್ಟರ್ ಹತ್ರ ತೊಗೊಂಡು ಅದೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಪೇರೆಂಟ್ಸ್ದು ಸಿಗ್ನೇಚರ್ಸ್ ಬೇಕಾಗುತ್ತೆ. ನಾನೇ ಅಡಲ್ಟ್ ಆಗಿರೋದ್ರಿಂದ ಏನು ಪೇರೆಂಟ್ಸ್ ಸಿಗ್ನೇಚರ್ ಬೇಕಾಗಲ್ಲ. ಅಲ್ಲ, ಅಡಲ್ಟ್ಸ್ ಆದರೂ ನಿಮಗೆ ಕೇರ್ ಟೇಕರಿಂದ ಅವರಿಂದ ಏನೋ ನಮ್ಮ ಸಿಗ್ನೇಚರ್ ಇದ್ದರೆ ಸಾಕು. ಹೌದಾ? ನೀವು ಮದುವೆ ಆದಮೇಲೆ ಪ್ರಯತ್ನ ಮಾಡುತ್ತಾ, ಮದುವೆಗೆ ಮುಂಚೆ ಮಾಡುತ್ತಾ ಮೇಡಮ್?
ನಾನು ಪ್ರಯತ್ನ ಮಾಡಿದ್ದು 52ನೇ ವಯಸ್ಸು, ನನಗೆ ಇವಾಗ 53 ವಯಸ್ಸು. ಟಾಪ್ ಆಫ್ ದ ವರ್ಲ್ಡ್ ರೀಚ್ ಆದಾಗ 52 ಇಯರ್ಸ್ 10 ಮಂತ್ಸ್ ನನಗೆ. ಸೊ ಈ ವಯಸ್ಸಿನಲ್ಲೂ ಹತ್ಬೋದು, ಸಾಧನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಉದಾಹರಿಸ್ತೀರಿ. ಖಂಡಿತ ಸರ್, ಇದಕ್ಕೆ ಏಜ್ ಮಾನದಂಡ ಅಲ್ಲ. ನಮ್ದು ಫಿಟ್ನೆಸ್ ಲೆವೆಲ್ಸು ಮತ್ತು ಮೆಂಟಲ್ ಸ್ಟ್ರೆಂತ್ ಅಂತ ಏನಿದೆ ಇವಾಗ ತುಂಬ ಸ್ಟ್ರಾಂಗ್ ಇರಬೇಕು. ಅಲ್ಲಿ ಮೌಂಟೇನಲ್ಲಿ ಇದ್ದಾಗ 2 ತಿಂಗಳು ಇರ್ತೀವಿ, ಯಾರು ನಮಗೆ ಗೊತ್ತಿರೋದಿರೋದಿಲ್ಲ, ಊಟ ಸರಿಗೆ ಸೇರೋದಿಲ್ಲ, ಚಳಿ ತಡಿಬೇಕು, ಮನೇದು ತುಂಬ ಮಿಸ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವು ಸಹಿಸಬೇಕು ಅಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕಂತ. ನಿಮ್ಮ ಮನೆಯವ್ರಿಗೆ ಇದಕ್ಕೆ ಅವಕಾಶ ಕೊಟ್ಟರು? ನನಗೆ ನಮ್ಮ ಮನೆಯವರು ಡಾಕ್ಟ್ರು, ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಇಬ್ಬರು ಮೆಡಿಸಿನ್ ಓದ್ತಾ ಇದ್ದಾರೆ. ಸೊ ಫಸ್ಟ್ ಇದು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಮನೆಯವ್ರಿಗಿಂತ ನನ್ನ ಮಕ್ಕಳು ತುಂಬಾ ಪ್ರೊಟೆಸ್ಟ್ ಮಾಡಿದ್ರು. ಏಕೆಂದರೆ ಎವ್ರೆಸ್ಟ್ ತುಂಬ ಡೇಂಜರಸ್, ಎವ್ರೆಸ್ಟ್ ಅಂದಿದ ತಕ್ಷಣ ಎಲ್ರಿಗೂ ಒಂಥರ ಡೆತ್ ಅಂತಲೇ ಮನ್ಸಿಗೆ ಬರುತ್ತೆ. ಸೊ ಯಾಕೆ ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟು ರಿಸ್ಕಲ್ಲಿ ಯಾಕೆ ಮಾಡಬೇಕು, ಬೇಡ ಹೋಗ್ಬೇಡಿ ಅಂತ ತುಂಬ ಗಲಾಟೆ ಮಾಡಿದ್ರು. ಆಮೇಲೆ ನಾನು ಟ್ರೈನಿಂಗ್ ಮಾಡಿ ಎಲ್ಲ ರೆಡಿ ಆಗ್ತಿದ್ದದ್ದು ನೋಡ್ಬಿಟ್ಟು, ಇಲ್ಲ ಮಮ್ಮಿ ಯಾರಾದರೂ ಮಾಡ್ತಾರೆ ಅಂದರೆ ನೀವೇ ಅದು ಮಾಡ್ಬೋದು, ಖಂಡಿತ ಹೋಗಿ ಅಂದ್ಬಿಟ್ಟು ತುಂಬ ಎನ್ಕರೇಜ್ ಮಾಡಿದ್ರು. ಈ ವಯಸ್ಸಿನವರು ನೀವೇ ಪ್ರಥಮಿಗರ ಹೇಗೆ ನಮ್ಮ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ನಾನೇ ಫಸ್ಟು, ಇಂಡಿಯಾದಲ್ಲಿ ನಾನು 3rd oldest ಅಂತ ಹೇಳಿದ್ರು. 55 ಇಯರ್ ಅವ್ರು ನನ್ನ ಜೊತೆ ನೀವು ಸತಿ ಹತ್ತಿದ್ರು. ಅದು ಬಿಟ್ಟರೆ 53 ಇಯರ್ಸ್ 1 or 2 ಮಂತ್ಸು ನನಗೂ ಸೆಕೆಂಡ್ ಅವ್ರಿಗೂ 3-4 ತಿಂಗಳು ವ್ಯತ್ಯಾಸ ಇದೆ. ಹಾಗಲ್ಲ ಮೇಡಮ್, ಸಾಮಾನ್ಯವಾಗಿ ಮಹಿಳೆ ಆದವರು ಸುಮ್ಮನೆ ಮನೇಲಿ ಇರೋಗ್ಬಿಟ್ಬಿಟ್ಟು ಈ ಹರಸಾಹಸಕ್ಕೆ ಬೇಕಾಗಿತ್ತ ಅವಶ್ಯಕತೆ ಇತ್ತ ಅಂತ ಕೆಲವರ ಒಂದು ಪ್ರಶ್ನೆ. ನಾನು ಏನೇ ಮಾಡಬೇಕು ಅಂದರೂ ಜನ ಪ್ರಶ್ನೆ ಮಾಡೇ ಮಾಡ್ತಾರೆ, ಇದು ಬೇಕಿತ್ತ ಅದು ಬೇಕಿತ್ತ. ನಮಗೆ ಅದು ಛಲ ಇದ್ದರೆ, ಮನಸ್ಸಲ್ಲಿ ನಾನು ಮಾಡ್ತೀನಿ ಅನ್ನೋದೊಂದಿದ್ದರೆ ಖಂಡಿತ ಮಾಡಬೇಕು. ಯಾರೋ ಬೇರೆ ಅವ್ರು ಹೇಳಿದರು, ಬೇರೆಯವ್ರಿಗೆ ಆಗಲಿ ಇಲ್ಲ ನನಗೆ ಏನಂತಾರೆ ರೆಕಗ್ನಿಷನ್ಗಾಗಲಿ ಅವಾರ್ಡ್ಗಾಗಲಿ ಅಂತ ಮಾಡಿದ್ದಲ್ಲ, ಇದು ನನಗೆ ಪರ್ಸ್ನಲ್ ಚಾಲೆಂಜ್ ಅಂತ. ನಂಗೆ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು, ಆಗುತ್ತೋ ಇಲ್ವೋ ನೋಡಬೇಕು ಅಂತ ಆಸಕ್ತಿ ಇತ್ತು, ಅದಕ್ಕೋಸ್ಕರ ಮಾಡಿದ್ದೆ. ಈ ಪುರುಷರು ಹತ್ತೋದು ಸಹಜ, ಮಹಿಳೆಯರು ಹತ್ತಬೇಕು ಅಂದರೆ ನಿಮ್ಮ ಸಹಾಯನ ತಗೋಬೋದಾ ಈಗ? ಖಂಡಿತ ಖಂಡಿತ ತಗೋಬೋದು. ಯಾವ ಥರ ಅದಕ್ಕೋಸ್ಕರ ಇಷ್ಟು ಪ್ರಚಾರಣೆ ಮಾಡೋಕ್ಕೂ ನನಗೆ ಇಷ್ಟ. ಏಕೆಂದರೆ ಇದು ಮೌಂಟ್ ಎವರೆಸ್ಟ್ ಅಂತ ಹತ್ತಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಯಾರೋ ಮಹಿಳೆ ಸಿಕ್ಕಿ ಅವ್ರು ಹತ್ತಿ ಸಿಕ್ಕಿದಾಗ ನನಗೆ ಓ ನಾವು ಹತ್ಬೋದು ಇದು ಅಂತ ನನಗೆ ಗೊತ್ತಾಗಿದ್ದು ಹಾಗೆ. ಇಲ್ಲದೇ ಇದು ಹತ್ತಕ್ಕೆ ಒಂಥರ ಮೌಂಟ್ ಎವರೆಸ್ಟ್ ಅಂದರೆ ಸಾಧ್ಯವಾದ ಸಾಮಾನ್ಯರಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಖಂಡಿತ ಯಾರೇ ಹತ್ತಬೇಕು ಅಂತಂದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಏನೇನು ಮಾಹಿತಿ ಬೇಕೋ ಎಲ್ಲ ತಿಳಿಸ್ಕೊಡ್ತೀನಿ. ಇನ್ಸ್ಪಿರೇಷನ್ ಯಾರು? ತುಂಬ ಜನ ಇದ್ದಾರೆ, ಒಬ್ಬರು ಅಂತಲ್ಲ ಇಬ್ಬರು ಅಂತಲ್ಲ. ಅಂದರೆ ನನಗೆ ಫಸ್ಟ್ ಇದು ಮಾಡ್ಬೋದು ಅಂತ ಅದು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಶರತ್ ಅಂತ ಒಬ್ಬರು, ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಕೆಲಸ ಮಾಡ್ತಿದ್ರು. ಅವ್ರು ಇಂಟ್ರೊಡ್ಯೂಸ್ ಮಾಡಿಲ್ಲದೆ ಇದ್ರೆ ನನಗೆ ಅವ್ರು ಇದು ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಬಚೇಂದ್ರಿ ಪಾಲ್ ಮೇಡಮ್ ಅವರು ಜಮ್ಶೆಡ್ಪುರಲ್ಲಿ ನಾನು ಟ್ರೈನಿಂಗಿಗೆ ಅಂತ ಹೋದಾಗ ಸಿಕ್ಕಿದ್ರು. ಅವ್ರು ಮೊಟ್ಟ ಮಹಿಳಾ ಇಂಡಿಯನ್ ಮಹಿಳೆ ಹತ್ತದವರು. ಅವರು ನೋಡಿಬಿಟ್ಟು ಇಲ್ಲ ಖಂಡಿತ ಆಗುತ್ತೆ ನೀನು ಮಾಡು ಅಂತ ಪ್ರೋತ್ಸಾಹ ಮಾಡಿದ್ರು. ಇನ್ನು ಹೇಳಬೇಕು ಅಂದರೆ ಇನ್ನು ನಮ್ಮ ಮೈಸೂರಲ್ಲಿ ಒಬ್ಬರು ಶ್ಯಾಮ್ಲಾ ಅಂತ ಇದ್ದಾರೆ, ತುಂಬ ಟ್ರೆಕ್ಕಿಂಗ್ ಮಾಡ್ತಾರೆ. ನಮ್ಮ ಊರಿಂದ ಯಾರಾದರೂ ಮಾಡ್ಬೋದು ಅನ್ನೋ ವಿಷಯ ನಿಮ್ಮ ಕೈಲೇ ಸಾಧ್ಯ, ಹೋಗು ಖಂಡಿತ ಆಗುತ್ತೆ ಅಂತ ಅವರು ತುಂಬ ಪ್ರೋತ್ಸಾಹ ಕೊಟ್ಟರು. ಮತ್ತು ನನಗೆ ಅವರು ಚೇತನ ಅಂತ ಮೇನ್ ಪರ್ಸನ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಈ ಚೇತನ 2016ನಲ್ಲೇ ಹತ್ತಿದ್ರು. ಸೊ ಅವ್ರು ನನ್ನ ಬೆನ್ನೆಲುಬಾಗಿ ಒಂದೊಂದು ಸ್ಟೆಪ್ಪಲ್ಲೂ ಏನೇನು ಬೇಕು ಮಾಹಿತಿ ತಿಳಿಸಿ ನನ್ನ ಟ್ರೈನಿಂಗಿಗೆ ಹೆಲ್ಪ್ ಮಾಡಿ ಎಲ್ಲ ಥರ ಹೆಲ್ಪ್ ಮಾಡಿ. ಸೊ ಇದು ಒಬ್ಬರಿಂದ ಒಬ್ಬರು ನನಗೆ ಕನೆಕ್ಷನ್ ಸಿಕ್ಕಿ ಒಂಥರ ಹೆಲ್ಪ್ ಆಗಿದೆ. ಫಸ್ಟು ಮೇಲೆ ಹತ್ತಿದ್ರ ಬೇಸಿಂದ ಮೇಲೆ ಹೋದ್ರು ಆ ಟೈಮ್ ಆ ಕ್ಷಣ ಏನಾಯ್ತು? ಅದು ಮೇಲೆ ಹೋದ್ಮೇಲೆ ಹೀಗಿರುತ್ತೆ ಹಾಗಿರುತ್ತೆ ಅಂತ ಸುಮಾರು ಸತಿ ಕೂತ್ಕೊಂಡಲ್ಲೇ ಒಂಥರ ಕನ್ಸ್ಕೊಂಡಿದ್ದೆ. ಆದರೆ ಮೇಲೆ ಹತ್ತದ ಮೇಲೆ ಫಸ್ಟ್ ಮೇಲೆ ನೋಡಿದಾಗ ಅವ್ರು ಮೇಲೆ ಹತ್ತಕ್ಕಿಲ್ಲಪ್ಪ ಮುಗೀತು ಅಂತ ಒಂಥರ ರಿಲೀಫ್ ಅನಿಸ್ತು. ಅವಾಗ ಆಮೇಲೆ ಖುಷಿ ಆಯಿತು. ಖುಷಿಗಿಂತ ಒಂಥರ ನ್ಯೂಟ್ರಲ್ ಫೀಲಿಂಗು. ಸುತ್ತ ನೋಡಬೇಕು ಅಂದಾಗ ಖುಷಿ ಆಯಿತು. ಆದರೆ ಭಯ ಆಯಿತು, ಇನ್ನು ಕೆಳಗೆ ವಾಪಸ್ ಹೋಗಬೇಕು, ಇನ್ನು ಜರ್ನಿ ಮುಗಿದಿಲ್ಲ, ಕೆಳಗೆ ಹೋಗೋ ತನಕ ಏನೋ ಖುಷಿ ಪಡೋದು ಸ್ವಲ್ಪ ಅದನ್ಕೊಂಡು ಇಡ್ಕೋಬೇಕು ಅನಿಸ್ತು. ಆ ಟೈಮಲ್ಲಿ ಖುಷಿ ಆಯ್ತಲ್ಲ, ಆ ಖುಷಿ ಯಾರಿಗೆ ತಲುಪಿಸ್ತೀರ? ಖಂಡಿತ ನಮ್ಮ ಮನೆಯವ್ರಿಗೆ. ಅಂದರೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಅವ್ರ ಸಪೋರ್ಟ್ ತುಂಬಾ ಇದೆ. ನಾನೊಂಥರ ಅಲ್ಲಿ ಕಷ್ಟಪಡ್ತಿದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಸ್ಟ್ರೆಸ್ ಇತ್ತು, ಏನಾಗುತ್ತೋ, ಅಲ್ಲಿ ಕನೆಕ್ಟಿವಿಟಿ ಇಲ್ಲ ಹತ್ತಬೇಕಾದ್ರೆ. ಸೊ ಹಿಂಗಿದ್ದೆ, ಏನು ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಆ ಒಂದು 5 ದಿವಸ ನಾನು 10 ಇಳಿಯೋದು 7 ದಿವಸ ತುಂಬಾ ಸ್ಟ್ರೆಸ್ ಆಗಿತ್ತು.
ನೆಕ್ಸ್ಟ್ ಬರ್ತಕ್ಕಂಥ ಯುವಕರು, ಯುವ ಮಹಿಳೆಯರು ಅವರಿಗೆ ಸಾಧನೆ ಮಾಡಬಹುದು ಇಲ್ಲ ಇದನ್ನೆಲ್ಲ ಅಚೀವ್ ಮಾಡಲಿಕ್ಕೆ ಅವಕಾಶ ಇದೆ ಅಂದಾಗ ತಾವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ನಾವು ಯೋಚನೆ ಏನು ಮಾಡ್ತೀವೋ ಅದು ನಂಬಬೇಕದಲ್ಲಿ, ಫಸ್ಟ್ ಆಫ್ ಆಲ್ ನಮಗೆ ಇದು ಮಾಡಲಿಕ್ಕೆ ಆಗುತ್ತೆ ಅಂತ. ಆಮೇಲೆ ಗೋಲ್ ಥರ ಇಟ್ಕೊಂಡು ಅದನ್ನು ಅದಕ್ಕೆ ಏನೇನು ಬೇಕೋ ತಯಾರಿಕೆ ನಡೆಸ್ಕೋಬೇಕು. ತಯಾರಿಕೆ ಇಲ್ಲದೆ ಹಾರ್ಡ್ ವರ್ಕ್ ಇಲ್ಲದೆ ಖಂಡಿತ ಏನು ಸಾಧ್ಯ ಇಲ್ಲ. ಸೊ ಇದು ಎವರೆಸ್ಟ್ ಹತ್ತೋದು ಅಂದರೆ ನಾನು ಕನಸಲ್ಲೂ ಅಂದ್ಕೊಳ್ಳೋಕ್ಕೆ ಸಾಧ್ಯವೇ ಇರಲಿಲ್ಲ. ಆಮೇಲೆ ಯಾವಾಗ ಗೊತ್ತಾಯಿತು ಇದು ಮಾಡ್ಬೋದು ಅಂತ, ಅದು ಸ್ಟೆಪ್ ಬೈ ಸ್ಟೆಪ್ 2.5 ಇಯರ್ಸ್ ಡೆಡಿಕೇಟೆಡ್ ಟ್ರೈನಿಂಗ್ ಮಾಡಿದ್ದೀನಿ ಇದಕ್ಕೆ ಅಂತ. ಎಲ್ಲ ಥರ ಮಾಹಿತಿ ಕಲೆಕ್ಟ್ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲ ಥರ ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಂಪಾಸಿಬಲ್ ಈಸ್ ಪಾಸಿಬಲ್. ನಾವು ಆ ಪ್ರೋಸೆಸ್ ಮೇಲೆ ಟ್ರಸ್ಟ್ ಮಾಡಬೇಕು, ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೋಬೇಕು. ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್. ಧನ್ಯವಾದಗಳು.